ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ನಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಮ್ಯಾಮ್ ಫಾರ್ ದ ರಿಲೀಸಿಂಗ್ ಸಾಂಗ್. ವೆರಿ ಸರ್, ವೆರಿ ಹ್ಯಾಪಿ ದಟ್ ಸಾಂಗ್ ಇಸ್ ರಿಲೀಸ್ಡ್ ಇನ್ ದ ಹರಿ ಆಡಿಯೋ ಸಂಸ್ಥೆಯಲ್ಲಿ. ದಿಸ್ ಈ ಲಾಸ್ಟ್ ಒನ್ ಮಂತ್ಲಿ ಇದು ಎರಡನೇ ಸಾಂಗ್. ಐ ಆಮ್ ವೆರಿ ಎಕ್ಸೈಟೆಡ್. ಬನಾರಸ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ತುಂಬ ಹತ್ರವಾದದ್ದು. ಈ ಹಾಡು ಹುಟ್ಟಿದ ರೀತಿಗೆ ಒಂದು ಕಥೆನೇ ಇದೆ, ಅದು ನಮ್ಮ ಜೈತದ ಸರೇ ಹೇಳಬೇಕು. ಅವ್ರ ಮಾತಲ್ಲೇ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ ಅದರಲ್ಲೇ ನೀವೆಲ್ಲ ಕೇಳಬೇಕಂತ ನಾನು ಇಷ್ಟಪಡ್ತೀನಿ. ಸೊ ಸಾಂಗ್ ಎಲ್ಲ ನೀವು ಕೇಳಿದ್ದೀರ ಆಲ್ರೆಡಿ, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಜನಗಳು ಇದು ಹೇಗೆ ಸ್ವೀಕರಿಸ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ. ಯಾಕಂದ್ರೆ ನನಗೆ ನನ್ನ ಮನಸ್ಸಿಗೆ ತುಂಬ ಒಂದು ಸ್ಪೆಷಲ್ ಸಾಂಗ್ ಇದು. ಇದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಹೇಳಂಗೆ ಇಲ್ಲ. ಹರಿಯುತ್ತಿರುವೆನು ಹೇಗೆ ನಿಂತುಕೊಳ್ಳಲಿ, ನನ್ನ ಮುಂದಿನ ಪೂಜೆ ಪ್ರೇಮ. ಅದ್ಭುತವಾದ ಸಾಲ, ನನಗೆ ರೋಮಾಂಚನ ಆಗೋಯ್ತು ಫಸ್ಟ್ ಟೈಮ್ ನೋಡ್ಬೇಕು. ಹಿಂಗ್ ಅಂದ್ರೆ ತುಂಬಾ ಕೇಳ್ತಾ ಇರ್ತೀವಿ, ಬಟ್ ನಮಗೆ ಕೆಲವೊಂದು ಲೈನ್ಸ್ ಮಾತ್ರ ನಮ್ಮನ್ನ ಏನೋ ಒಂದ್ಸತಿ ಬಂದ ಆ ಲೈನ್ಸ್ ನ ನಮ್ಮ ಒಂದು ಹಿಂಡತ್ತೆ ಒಂದ್ಸತಿ. ಸೊ ಆತರ ಹಿಂಡ್ ಲೈನ್ ಅಲ್ಲಿ ಒಂದ್ ಸಾಲ ಸರ್ ಅದು. ಅಂಡ್ ಝೈದ್ ಈ ಆ ಹಾಡಲ್ಲಿ ತುಂಬಾ ಅದ್ಭುತವಾಗಿ ಕಾಣ್ತಿದೆ. ಈ ಆ ಸಾಲ್ನ ನನಗೆ ಹೇಗೆ ಬಂದು ಆಶ್ಚರ್ಯಗೊಳಿಸ್ತೋ ಅದೇ ತರ ಝೈದ್ ದ ವೇ ಝೈದ್ ನ ಆ ಹಾಡ್ನಲ್ಲಿ ಕಾಣಿಸ್ಕೊಂಡ ರೀತಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಝೈದ್ ಐ ಆಮ್ ಸಾರಿ, ತಪ್ಪು ತಿಳಿಬೇಡಿ, ಇಷ್ಟು ಚೆನ್ನಾಗಿ ಕಾಣ್ತೀರಾ ಅಂದ್ರೆ ಫಸ್ಟ್ ಸಿನಿಮಾ ಅಂತ ನಂಗೆ ಅನ್ಸದೇ ಇಲ್ಲ. ಆಸ್ ಎನ್ ಆಕ್ಟರ್ ಯುವರ್ ಆಕ್ಟ್ ಆಲ್ರೆಡಿ ಒಂದು 4-5 ಮೂವೀಸ್ ಆಗಿರೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಕ್ಟರ್ ತರ ನನ್ಗೆ ಕಾಣಿಸಿದ್ರಿ. ನಾನು ಜೈತಿ ಸರಿಗೆ ಹೇಳಿದೆ, ಸರ್ ಏನ್ ಸರ್ ಇದು ಇಷ್ಟು ಚೆನ್ನಾಗಿ ಕಾಣ್ತಿದೆ, ನಮಗೆ ಫಸ್ಟ್ ಸಿನಿಮಾನೇ ಅನಿಸ್ತಾ ಇಲ್ಲ ಅಂತ. ಇನ್ನು ನಾನು ಒಬ್ಬನೇ ಅಲ್ಲ, ಇದು ಸುಮಾರು ಜನ ಹೇಳಿದ್ದಾರೆ, ನನಗೂ ಕೇಳಿದ್ದಾರೆ ಹೆಂಗ್ ಮಾಡಿದ್ದಾರೆ ಹೆಂಗೆ ಅಂತ. ಅದನ್ನು ತೋರಿಸಿದಾಗ ಎಲ್ಲರೂ ಆಸೆ ಪಟ್ಟಿದ್ರು ನಮ್ಮ ಸ್ಟುಡಿಯೋದಲ್ಲಿ. ಸೊ ಆ್ಯಂಡ್ ಅದ್ವೈತ್ ಅಫ್ಕೋರ್ಸ್ ಎಷ್ಟು ಹೇಳಿದ್ರು ನನಗೆ ಆ ಬಣ್ಣದ ಸೀನ್ ತುಂಬ ಇಷ್ಟ. ಆ ಲಾಸ್ಟ್ ಎರಡನೇ ಚರಣದಲ್ಲಿ ಬಂದಿರೋದು ಅದು ನಂಗೆ ತುಂಬ ಇಷ್ಟ. ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ವಿಜುವಲಿ ಆ ಸಾಂಗ್ನ ಅಷ್ಟು ಬ್ಯೂಟಿಫುಲ್ ಮಾಡಿಕೊಟ್ಟಿದ್ದಕ್ಕೆ. ಇದಕ್ಕೆಲ್ಲದಕ್ಕೂ ರೂವಾರಿ ನಮ್ಮ ಜಯತೀತ ಸರ್, ನೀವು ದಯವಿಟ್ಟು ಆಮೇಲೆ ಆ ಹಾಡು ಬಗ್ಗೆ ನೀವು ಸ್ವಲ್ಪ ಹೇಳಲೇಬೇಕು ಸರ್. ತುಂಬ ಫಿಲಾಸಫಿ ಇಟ್ಟಿದ್ದೀರ ಹಾಡಲ್ಲಿ, ನನಗೆ ಗೊತ್ತಿದೆ. ಆ ತಾಯಿ ಗಂಗಾ ಮಾತೆ ಆಶೀರ್ವಾದ ಇರಲಿ. ದೆನ್ ಇದಕ್ಕೆಲ್ಲದಕ್ಕೂ ಶಕ್ತಿಯಾಗಿ ನಿಂತಿದ್ದು ತಿಲಕ್ ರಾಜ್ ಬಲ್ಲಾಳ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ನೋಡಿದ್ದೀನಿ ಈ ಲಾಕ್ಡೌನ್ ಅಲ್ಲೂ ಸಹಿತ ಎಷ್ಟು ಕಷ್ಟ ಆಯ್ತು, ಝೈದ್ ಎಷ್ಟು ಓಡಾಡಿದ್ದಾರೆ, ಎಷ್ಟು ನೀವು ಅವರು ಈ ಹಾಡ್ನ ಒಂದು ಈ ಸಿನಿಮಾನ ಈ ಹಾಡ್ನ ಚೆನ್ನಾಗಿ ತಲುಪಿಸ್ಬೇಕು ಅಂತ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಾನು ನೋಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಆ್ಯಂಡ್ ಐಡ್ ಲೈಕ್ ಟು ಥ್ಯಾಂಕ್ ನನ್ನ ಮ್ಯೂಸಿಷಿಯನ್ಸ್, ನನ್ನ ಟೀಮ್. ಯಾವುದೇ ಹಾಡಾಗಲಿ ಅದಕ್ಕೆ ಹಿಂದ್ಗಡೆ ಒಂದು ದೊಡ್ಡ ಟೀಮ್ ವರ್ಕ್ ಮಾಡಿರುತ್ತೆ. ಆ ಟೀಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬಾಬಿಮ್ಮ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುನೋ ಇದನ್ನ ನಮಗೆ ಎಲ್ಲನೂ ನಮಗೆ ಇದು ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಮಲಾರಿ ರಿಸಿಸ್ಟ್ ಹಾಯ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಐಡ್ನ. ಐ ಥಿಂಕ್ ನಾವು ಫೋನಲ್ಲೇ ಮಾತಾಡಿದ್ದೀವಿ, ಇದೇ ಫಸ್ಟ್ ನಾನು ಅವ್ರು ಮೀಟ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೈಟಿಂಗ್ ಅನ್ ಅಮೇಝಿಂಗ್ ಲಿರಿಕ್ಸ್. ಆ್ಯಂಡ್ ಈ ಮಲಯಾಳಂ ವರ್ಷನ್ ಹಾಡಿರೋರು ಈಶಾಮ್ ಅಂತ, ಅವ್ರದ್ದು ಇತ್ತೀಚಿನ ಹಾಡು ದರ್ಶನ ಅಂತ ಒಂದು ಹಾಡು ಸೂಪರ್ ಹಿಟ್ ಆಗಿದೆ ಮಲಯಾಳಂ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಹಾಡಿರೋದು ಅರ್ಮಾನ್ ಮಲ್ಲಿಕ್. ಸೊ ಅವ್ರ ಬಗ್ಗೆ ಹೇಳೋದೇ ಬೇಡ, ಅವ್ರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್. ಥ್ಯಾಂಕ್ ಅರ್ಮಾನ್ ಮಲ್ಲಿಕ್ ಫಾರ್ ರೆಂಡರಿಂಗ್ ಇಸ್ ವಾಸ್ ಸೋ ಬ್ಯೂಟಿಫುಲಿ. ಆ್ಯಂಡ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಜನೀಶ್ ಸರ್. ವಾಟ್